ಇಷ್ಟೆಲ್ಲ ಬೇರೆ ಕಂಟ್ರಿಗೆ ಹೋಗಿ ಬಂದಿರಿ, ಯಾರು ನಿಮ್ಮಿಂದ ಇನ್ಸ್ಪೈರ್ಡ್ ಆಗಿ ಅಮೆರಿಕ ಬಿಟ್ಟು ಈ ದೇಶಕ್ಕೆ ಬಂದಾರ? ಇಲ್ಲಿಂದ 2.5 ಕೋಟಿ ಜನ ಇವತ್ತು ಆನ್ ರೆಕಾರ್ಡ್ ಐ ಆಮ್ ಟೆಲ್ಲಿಂಗ್ ಯು, 2.5 ಕ್ರೋರ್ ಪೀಪಲ್ ಈ ದೇಶ ಬಿಟ್ಟು ಹೋಗಿದ್ದಾರೆ, ಸಿಟಿಸನ್ಶಿಪ್ ಹೋಗಿದೆ, ಪಾಸ್ಪೋರ್ಟ್ ಸರೆಂಡರ್ ಮಾಡಿದ್ದಾರೆ. ನಾನು ಹೇಳಿರ್ತಕ್ಕಂಥದ್ದಲ್ಲ ಪಾರ್ಲಿಮೆಂಟ್ ಹೇಳಿರ್ತಕ್ಕಂಥದ್ದು ಉತ್ತರ, ನಾನೇನು ಬೇರೆ ಹೇಳ್ತಿಲ್ಲ. ವರ್ಲ್ಡ್ ಹ್ಯಾಪಿನೆಸ್ ರಿಪೋರ್ಟ್ ನೇ ಬತಾಯಾ ಹೈ ಕಿ ಇಂಡಿಯಾ ಕಿ ರ್ಯಾಂಕ್ ಹ್ಯಾಪಿನೆಸ್ ಕೆ ಮಾಮಲೆ ಮೇ ಅಬ್ 139 ಹೈ ಔಟ್ ಆಫ್ 149 ಕಂಟ್ರೀಸ್. ಮತಲಬ್ ಪಾಕಿಸ್ತಾನ್ ಮೇ ಬಿ ಲೋಗ್ ಅಬ್ ಜ್ಯಾದಾ ಖುಷ್ ಹೈ ಇಂಡಿಯಾ ಕೆ ಕಂಪ್ಯಾರಿಸನ್ ಮೇ. ಸಹಿ ಸುನಾ ಆಪನೆ ದೋಸ್ತೋ, ಪಾಕಿಸ್ತಾನ್ ಏಕ್ ಜ್ಯಾದಾ ಹ್ಯಾಪಿ ಕಂಟ್ರಿ ಹೈ ಇಂಡಿಯಾ ಸೇ. ಥೋಡಿ ಮರ್ಯಾದಾ ರಖಿಯೇ, ಮೇರಾ ಮೇರಾ ದಿಮಾಗ್ ಖರಾಬ್ ಹೋ ಗಯಾ. ನಮಸ್ಕಾರ ವೀಕ್ಷಕರೇ, ಕೇಂದ್ರ ಗೃಹ ಸಚಿವಾಲಯ ಇಂದು ವಿವಾದಿತವಾದ, ಧರ್ಮಾಧಾರಿತವಾದ ಮತ್ತು ಸಂವಿಧಾನ ವಿರೋಧಿ ಎಂದು ದೇಶದಲ್ಲಿ ಭಾರೀ ಪ್ರತಿಭಟನೆಗೆ ಕಾರಣವಾಗಿದ್ದ ಪೌರತ್ವ ತಿದ್ದುಪಡಿ ಕಾಯ್ದೆಯನ್ನ ಅನುಷ್ಠಾನಕ್ಕೆ ತರುವ ಅಧಿಸೂಚನೆ ಪ್ರಕಟಿಸಿದೆ. 2019 ಇದರ ಜಾರಿಗೆ ಮುಂದಾದಾಗ ದೇಶಾದ್ಯಂತ ಹಿಂಸಾತ್ಮಕ ಪ್ರತಿಭಟನೆ ನಡೆದು ಕನಿಷ್ಠ 100 ಪ್ರಾಣ ಕಳಕೊಂಡಿದ್ದರು. ಈಗ ಈ ಸಿಎಎ ಜಾರಿಯ ಬಗ್ಗೆ ಪ್ರಕಟಣೆ ಹೊರಬಿದ್ದಿದ್ದು, ಇದರಂತೆ December 31, 2014 ಮುಂಚೆ ಭಾರತಕ್ಕೆ ವಲಸೆ ಬಂದಿರುವಂತಹ ಪಾಕಿಸ್ತಾನ, ಬಾಂಗ್ಲಾದೇಶ, ಅಫ್ಘಾನಿಸ್ತಾನದ ಹಿಂದೂ, ಸಿಖ್, ಜೈನ, ಬೌದ್ಧ ಮತ್ತು ಕ್ರೈಸ್ತ ಹಾಗೂ ಪಾರ್ಸಿ ಸಮುದಾಯದ ಜನರಿಗೆ ಭಾರತದ ಪೌರತ್ವ ನೀಡಬಹುದಾಗಿದೆ. ಎಸ್ ವೀಕ್ಷಕರೇ, ಇದರ ಜಾರಿಯ ಬಗ್ಗೆ ಅಧಿಸೂಚನೆಯನ್ನು ಹೊರಬಂದಿದೆ, ಆದರೆ ಇದು ಕಡಾಖಂಡಿತವಾಗಿ ನ್ಯಾಯದ ದೊಡ್ಡ ಹೋರಾಟಕ್ಕೆ ಒಳಪಡಲಿದೆ ಮತ್ತು ಅಂತಿಮವಾಗಿ ಸಾಂವಿಧಾನಿಕ ಸಿಂಧುತ್ವದ ಟೆಸ್ಟ್ ನಡೆದು ಸುಪ್ರೀಂ ಕೋರ್ಟ್ ತೀರ್ಪು ಬಂದ ಮೇಲೆಯೇ ಅದರ ಪರಿಣಾಮದ ಬಗ್ಗೆ ಮಾತನಾಡಬಹುದಾಗಿದೆ. ಆದರೆ ಇದನ್ನ ಜಾರಿ ಮಾಡಿರುವ ಈ ದಿನ ಇದೆಯಲ್ಲ, ಅದು ಅತ್ಯಂತ ಪ್ರಮುಖವಾಗಿದೆ. ಯಾಕೆಂದರೆ ಈ ಸಿಎಎ ಜಾರಿ ಯಾಕೆ ಹಿಂದೆ ಬಂತು, ಇಂದು ಜಾರಿಯಾಗುವ ಬಗ್ಗೆ ಬೆಳಗ್ಗೆ ಸುಪ್ರೀಂ ಕೋರ್ಟ್ ಇಲೆಕ್ಟೋರಲ್ ಬಾಂಡ್ ತೀರ್ಪು ಕೊಡುವವರೆಗೆ ಕೂಡ ಈ ಸಿಎಎ ಜಾರಿ ಬಗ್ಗೆ ಸುದ್ದಿಯೇ ಇರಲಿಲ್ಲ. ಆದರೆ ವೀಕ್ಷಕರೇ, ನಾಳೆ ದಿನ ಇಲೆಕ್ಟೋರಲ್ ಬಾಂಡ್ನಲ್ಲಿ ಬಿಜೆಪಿಗೆ ಯಾವ್ಯಾವ ಕಂಪನಿ ಎಷ್ಟು ದುಡ್ಡು ಕೊಟ್ಟಿದೆ ಎನ್ನುವ ವಿಷಯ ಹೊರಬರುವಂತಹ ಸಾಧ್ಯತೆ ಇದೆ. ಇದು ಹೊರಬಂದರೆ ದೇಶದಲ್ಲಿ ಅದರ ಬಗ್ಗೆ ಭಾರಿ ಚರ್ಚೆ ಆಗುವಂತಹ ಸಾಧ್ಯತೆ ಇದೆ. ಆ ಕಾರಣದಿಂದ ಗೋಧಿ ಮೀಡಿಯಾಗಳಾಗಲಿ ಚರ್ಚೆ ಮಾಡದೇ ಹೋದರೆ ನಮ್ಮ ಸಂತೋಷ್ ಲಾಡ್ರವರಂತಹ ಚಿಂತಕರು ಮೀಡಿಯಾಗಳನ್ನು ಕೂಡ ಪ್ರಶ್ನೆ ಮಾಡುವರು. ಆದ್ದರಿಂದ ಇದೆಲ್ಲದರಿಂದ ತಪ್ಪಿಸಿಕೊಳ್ಳಲು ಗೋಧಿ ಮೀಡಿಯಾಗೆ ಒಂದು ಹಾಟ್ ವಿಷಯ ಬೇಕಿತ್ತು. ಕೇಂದ್ರ ಸರ್ಕಾರ ಅದನ್ನು ಈಗ ಕೊಟ್ಟಿರುವಂಥದ್ದು. ನಾಳೆ ದಿನ ಇಲೆಕ್ಟೋರಲ್ ಬಾಂಡ್ ಬದಲಿಗೆ ಎಲ್ಲಾ ಚಾನೆಲ್ಗಳು ಕೂಡ ಊಟಕ್ಕಿಲ್ಲದ ಉಪ್ಪಿನಕಾಯಿಯಾದಂತಹ ಈ ಸಿಎಎ ಬಗ್ಗೆ ಚರ್ಚೆ ನಡೆಸಲಿದೆ. ಅದಲ್ಲ ವೀಕ್ಷಕರೇ, ನಾವು ವಿದೇಶಿಯರಿಗೆ ಪೌರತ್ವ ಕೊಡುವ ವಿಷಯಕ್ಕಿಂತ ಮುಖ್ಯವಲ್ಲವೇ ದೇಶದ ನಾಗರಿಕರ ಸಂತೋಷ ಮತ್ತು ಸುರಕ್ಷತೆ ಖಾತ್ರಿಪಡಿಸಿ ಅವರನ್ನ ಇಲ್ಲಿಯೇ ಇಟ್ಟುಕೊಳ್ಳುವಂಥದ್ದು. ನಿಮಗೊತ್ತಿದೆಯೇ, ದೇಶದಿಂದ 2 ಕೋಟಿಗೂ ಹೆಚ್ಚು ಜನ ಇಲ್ಲಿನ ಪಾಸ್ಪೋರ್ಟ್ ಅನ್ನ ಸರೆಂಡರ್ ಮಾಡಿ ವಿದೇಶಕ್ಕೆ ಹೋಗಿ ಅಲ್ಲಿ ಸೆಟ್ಲ್ ಆಗಿದ್ದಾರೆ. ಅದರ ಬಗ್ಗೆ ಅಲ್ಲವೇ ಚರ್ಚೆ ನಡೆಯಬೇಕಿರುವುದು. ಚೈನಾ ಟಿಬೆಟ್ ವರೆಗೆ ಬುಲೆಟ್ ಅನ್ನು ಹೋಯ್ತಾ ಇದೆ. ಪಾಕಿಸ್ತಾನ 20% ಆಫ್ GDP ಇಸ್ ಬಿಕಾಸ್ ಆಫ್ ಚೈನಾ. ಮಾರಿಷಸ್ ಗೆ ಫಂಡ್ ಮಾಡ್ತಾ ಇದೆ, ಇವತ್ತು ಮಾಲ್ಡೀವ್ಸ್ ಗೆ ಅದನ್ನ ಟೇಕ್ ಕೇರ್ ಮಾಡ್ತಾ ಇದೆ. ನೀವು ಜಿಯೋ ಮ್ಯಾಪಿಂಗ್ ಅಥವಾ ಜಿಯೋ ಪೊಲಿಟಿಕಲ್ ಸಿನಾರಿಯೋ ನೋಡ್ತಾ ಇದ್ರೆ ಚೈನಾಗೆ ನಮಗೆ ಕಂಪೇರ್ ಮಾಡ್ಬೇಕು ತಾನೆ. ನಾವು ಚೈನಾಗೆ ನಮಗೆ ಅದೇ ಸೇಮ್ ತಾನೆ ಇರ್ತಕ್ಕಂಥದ್ದು. ಚೈನಾದು 2014 $10 trillion ಇತ್ತು, ನಾನು ಬಹಳ ಸಲ ಹೇಳಿದ್ದೀನಿ. ಇವತ್ತು 2024 ಚೈನಾ $20 trillion ಇದೆ, $20 trillion. ಸೊ ನಮಗೆ ಅವರಿಗೆ ಎಷ್ಟು ಫರ್ಕ್ ಇದೆ? ನಾವು 2014 $2.2 trillion ಇದ್ವಿ, ಈಗ ನಿಯರಿಂಗ್ $3.75 trillion ಇದ್ವಿ. ಇದ್ರ ಬಗ್ಗೆ ಚರ್ಚೆ ಮಾಡಬೇಕು ಬೇಡ. ಯಾರಿಗೆ ಕಂಪೇರ್ ಮಾಡ್ಬೇಕು ನಾವು? ಬಾಂಗ್ಲಾದೇಶ ಕಂಪೇರ್ ಮಾಡ್ತೀರ? ಬಾಂಗ್ಲಾದೇಶ್ ಹ್ಯಾಸ್ ಡನ್ $43 billion ಬರೇ ಟೆಕ್ಸ್ಟೈಲ್ಸ್ ನಲ್ಲಿ ಮಾಡಿದೆ. ಇವತ್ತು ಬಾಂಗ್ಲಾದೇಶ್ GDP ಇಸ್ ಅಟ್ 8% ಟುಡೆ. ಅಫ್ಘಾನಿಸ್ತಾನ್ ರುಪಿ ಅಗೇನ್ಸ್ಟ್ ಡಾಲರ್, ಅಫ್ಘಾನಿಸ್ತಾನ್ ರುಪಿ ಇಸ್ ಮಚ್ ಮೋರ್ ಸ್ಟ್ರಾಂಗರ್ ದನ್ ಇಂಡಿಯನ್ ರುಪಿ ಟುಡೆ. ಥೈಲ್ಯಾಂಡ್ ಇಟ್ ಇಸ್ ಮಚ್ ಮೋರ್ ಬೆಟರ್, ಇಂಡೋನೇಷ್ಯಾ ಇಸ್ ಮಚ್ ಮೋರ್ ಬೆಟರ್. ಯಾವ ಕಂಟ್ರಿ ಕಂಪೇರ್ ಮಾಡ್ತೀರಿ ನೀವು? ಯಾವ ಕಂಟ್ರಿ ಕಂಪೇರ್ ಮಾಡ್ಬೇಕು ನೀವು? ನೇಪಾಲ ಕಂಪೇರ್ ಮಾಡ್ಕೊಂತೀರಾ? ಯಾವ ಕಂಟ್ರಿ 10 ಪರ್ಫಾರ್ಮೆನ್ಸ್ ಬೇರೆ ಕಂಟ್ರಿಗೆ ಯಾವ್ದು ಕಂಪೇರ್ ಮಾಡೋದು ಹೇಳ್ರಿ? ಮ್ಯಾನುಫ್ಯಾಕ್ಚರಿಂಗ್ ಸೆಂಟರ್ ಬಗ್ಗೆ ಮಾತನಾಡ್ತೀರಾ? ಸರ್ವಿಸ್ ಇಂಡಸ್ಟ್ರಿ ಬಗ್ಗೆ ಮಾತನಾಡ್ತೀರಾ? ವ್ಯಾಲ್ಯೂ ಅಡಿಷನ್ ಬಗ್ಗೆ ಮಾತನಾಡ್ತೀರಾ? ಯಾವ ಇಂಡಸ್ಟ್ರಿ ಬಗ್ಗೆ ಮಾತನಾಡಬೇಕು ಹೇಳಿ, ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಪಾಕಿಸ್ತಾನ ಬಾಂಗ್ಲಾದವರಿಗೆಲ್ಲ ಪೌರತ್ವ ಕೊಡಬೇಕಾದರೆ ಬರುವ ಅವರಿಗೆ ಅವರ ದೇಶಕ್ಕಿಂತ ಉತ್ತಮ ಸಂತೋಷದಾಯಕ ಬದುಕು ಇಲ್ಲಿ ಸಿಗಬೇಕಲ್ಲವೇ? ಆದರೆ ವರ್ಲ್ಡ್ ಹ್ಯಾಪಿನೆಸ್ ಇಂಡೆಕ್ಸ್ ಏನು ಹೇಳ್ತಾ ಇದೆ ನೋಡಿ, ಭಾರತದ ರ್ಯಾಂಕ್ಗಿಂತ ಪಾಕಿಸ್ತಾನ ಮತ್ತು ಬಾಂಗ್ಲಾದ ರ್ಯಾಂಕ್ ಉತ್ತಮವಾಗಿದೆ ಅಂತ ಈ ಒಂದು ವರ್ಲ್ಡ್ ಹ್ಯಾಪಿನೆಸ್ ಇಂಡೆಕ್ಸ್ ತೋರಿಸ್ತಾ ಇದೆ. ವರ್ಲ್ಡ್ ಹ್ಯಾಪಿನೆಸ್ ರಿಪೋರ್ಟ್ 2023. ರೀಸೆಂಟ್ಲಿ ದ ವರ್ಲ್ಡ್ ಹ್ಯಾಪಿನೆಸ್ ರಿಪೋರ್ಟ್ 2023 ವಾಸ್ ರಿಲೀಸ್ಡ್. ದಿಸ್ ಇಸ್ ದ 11th ಎಡಿಷನ್ ಆಫ್ ದಿಸ್ ರಿಪೋರ್ಟ್. ದ ರಿಪೋರ್ಟ್ ಇಸ್ ಪಬ್ಲಿಷ್ಡ್ ಬೈ ದ ಯುನೈಟೆಡ್ ನೇಷನ್ಸ್ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಸಾಲ್ಯೂಷನ್ಸ್ ನೆಟ್ವರ್ಕ್.
A total of 137 countries have been ranked in this report. The report considered factors including income, health, emotional support, freedom of choice, generosity, and the absence of corruption to map life evaluation as it sought to curate the list. European nation Finland was announced as the most happy among its peers for the sixth consecutive year. Denmark and Iceland grabbing the next two spots respectively. India is stationed at 126 while India's neighbor Nepal are featured at 78, China at 64 and Pakistan at 108. Bangladesh was 7 spots above India while Sri Lanka 5 places above Bangladesh at 112. मतलब पाकिस्तान में भी लोग अब ज्यादा खुश हैं इंडिया के कंपैरिजन में. सही सुना आपने दोस्तों, पाकिस्तान एक ज्यादा हैप्पी कंट्री है इंडिया से. थोड़ी मर्यादा रखिए. मेरा दिमाग खराब हो गया. इंडियंस आर वर्स ऑफ देन द पाकिस्तानीज, नियरली एट द बॉटम ऑफ द बैरल व्हेन कंपेयर्ड विद द बांग्लादेशीज. नोवेयर नियर द सिटीजंस ऑफ नेपाल एंड इन अ मैनर ऑफ स्पीकिंग नियरली ट्वाइस एज बैड एज द श्रीलंकंस. दोज आर द क्लेम्स मेड बाय द ग्लोबल हंगर इंडेक्स. ಆದ್ದರಿಂದ ದಯವಿಟ್ಟು ಚುನಾವಣೆಯ ಹೊಸ್ತಿಲಲ್ಲಿ ಇಂಥದ್ದಕ್ಕೆಲ್ಲ ಮಣೆ ಹಾಕಿ ಭಾವನಾತ್ಮಕವಾಗಿ ನಿಮ್ಮ ಮತಗಳನ್ನು ಕದಿಯುವವರ ಬಗ್ಗೆ ಬಹಳ ಎಚ್ಚರವಾಗಿರಿ. ಬದಲಿಗೆ ಅಭಿವೃದ್ಧಿ, ಉದ್ಯೋಗ, ಶಿಕ್ಷಣ, ಸುರಕ್ಷತೆ, ನ್ಯಾಯ ಇತ್ಯಾದಿಗಳ ವಿಚಾರದಲ್ಲಿ ಚರ್ಚೆ ನಡೆಸಿ ಅದರಲ್ಲಿ ಉತ್ತಮರಾದವರಿಗೆ ನಿಮ್ಮ ಮತವನ್ನು ನೀಡುವಂಥ ನಿರ್ಧಾರವನ್ನು ಕೈಗೊಳ್ಳಿ. ಧನ್ಯವಾದಗಳು.